Hello everyone, welcome back to my YouTube channel. So today's special recipe is chicken uruval recipe. So ee video dalli naavu chicken uruval recipe hege madodanta nodona. So illi naavu 1 teaspoon homemade coriander, jeera, chilli powder na use madideve. So ee recipe anna description box alli hakidene. Aamele idakke 1 teaspoon turmeric powder anna haki, 1 teaspoon ginger garlic paste anna haki kolli. Aamele 1 teaspoon garam masala powder anna haki kondu swalpa salt annu neevu haki kolli. Aamele idakke 2 teaspoon lime juice anna haki kolli. Aamele idakke 1/2 kg chicken anna haki kondu chennagi mix maadkolbeku. Idu chennagi mix aada mele idanna sumaraagi 1 gantegala kala neevu idanna marinate maadkoli. So eshtu neevu marinate maadthiro ashtu chennagi chicken recipe tasty agirtade. So aamele idakke naavilli 10 to 12 byadige chilli anna soak maadideve, adakke swalpa cashew anna hakideve. So fried cashews ittu, hasi cashew illa ittu, so hagagi fried cashew ಹಾಕಿದೇವೆ. ನೀವು ಹಸಿ ಕ್ಯಾಶ್ಯೂ ಅನ್ನು ಯೂಸ್ ಮಾಡಿದರೆ ಈ ರೆಸಿಪಿಗೆ ಒಳ್ಳೆಯದು. ಆಮೇಲೆ ಅದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಈಗ ಮಸಾಲೆ ರೆಡಿ ಆಗಿದೆ, ಇದನ್ನು ನೀವು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಆಮೇಲೆ ಇದಕ್ಕೆ 4 ಟೀಸ್ಪೂನ್ ಗೀ ಅನ್ನು ಹಾಕಿಕೊಳ್ಳಿ. 4 ಇಲ್ಲ 5 ಟೀಸ್ಪೂನ್ ಆದರೂ ಹಾಕಿಕೊಳ್ಬೋದು, ನಾವಿಲ್ಲಿ 4 ಟೀಸ್ಪೂನ್ ಹಾಕಿದ್ದೇನೆ. ಆಮೇಲೆ ಇದಕ್ಕೆ ಮಸಾಲೆಯನ್ನು ಹಾಕಿಕೊಳ್ಬೇಕು. ಇದು ಮಸಾಲೆಯನ್ನು ಚೆನ್ನಾಗಿ ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈಗ ಚೆನ್ನಾಗಿ ಇದು ಮಸಾಲೆ ಫ್ರೈ ಆಗಿದೆ, ಗೀ ಬಿಡ್ತಾ ಬರ್ತಾ ಇದೆ. ಸೊ ಈ ಥರ ಬರೋ ತನಕ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನೀವು ಮ್ಯಾರಿನೇಟ್ ಮಾಡಿದ್ರಲ್ವ ಚಿಕನನ್ನು, ಇದಕ್ಕೆ ಹಾಕಿಕೊಳ್ಳಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಸೊ ಅದರ ಮೊದಲು ಸ್ವಲ್ಪ ಸಾಲ್ಟನ್ನು ಹಾಕಿಕೊಂಡು ಆಮೇಲೆ ನೀವು ಗ್ರೈಂಡ್ ಮಾಡಿದ್ರಲ್ವ ಮಿಕ್ಸಿ ಜಾರ್ದು, ಅದರ ಸ್ವಲ್ಪ ನೀರನ್ನು ಹಾಕಿಕೊಂಡು ಅದರ ನೀರನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇವೆ. ಸೊ ಅದನ್ನು ಹಾಕಿಕೊಂಡು ಇದನ್ನು ಫ್ಲೇಮಲ್ಲಿ ಲಿಡ್ಡನ್ನು ಕವರ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಈ ಥರ 10 minutes ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಮೇಲೆ ನೀವು ಈಗ ಓಪನ್ ಮಾಡಿ ಇದನ್ನು ಪುನಃ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ಅದನ್ನು ಕವರ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು, ಅಂದರೆ ಇನ್ನೂ ಒಂದು 10 to 15 minutes ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಬೇಕು. ಸೊ ಈ ಥರ ಚೆನ್ನಾಗಿ ಬೇಯ್ತಾ ಬೇಯ್ತಾ ಆಮೇಲೆ ಮಧ್ಯ ಮಧ್ಯೆ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರಿ, ಯಾಕಂದರೆ ಅಡಿ ಹಿಡಿಬಾರ್ದು. ಅದರಿಂದಾಗಿ ಚೆನ್ನಾಗಿ ಮಧ್ಯ ಮಧ್ಯೆ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರ್ತದೆ. ಸೊ ಈ ಟೈಮಲ್ಲೂ ಕೂಡ ನೀವು ಫ್ಲೇಮನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಬಟ್ ನಾನು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಆಫ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗಿದೆ, ಇದನ್ನು ನಾವೀಗ ಸರ್ವ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಫ್ರೈಡ್ ಕ್ಯಾಶ್ಯೂಸ್ ಮತ್ತು ಸ್ವಲ್ಪ ಕರಿ ಬೇವನ್ನು ಫ್ರೈ ಮಾಡ್ಕೊಂಡಿದ್ದೆವು ತುಪ್ಪದಲ್ಲಿ, ಅದನ್ನು ಫ್ರೈ ಮಾಡಿರೋದನ್ನು ಇದಕ್ಕೆ ಹಾಕಿಕೊಳ್ಳಿ. ಆಮೇಲೆ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳಿ. ಚಿಕನ್ ಉರುವಲ್ ರೆಸಿಪಿ ಈಗ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಈ ಚಾನೆಲ್ ಹೊಸದಾಗಿ ನೋಡುವುದಾದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹತ್ತಿರದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್ ವಿತ್ ಎ ನ್ಯೂ ರೆಸಿಪಿ.